ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಮೃತ್ಯುಂಜಯ ಟೆಂಪಲ್ಗೆ ಬಂದಿದ್ದೀನಿ. ಭಾರತದ ಸುಮಾರು ಭಾಗಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಇದಿರೋದು ನಮ್ಮ ಕೊಡಗಿನಲ್ಲಿ. ಸೊ ಬನ್ನಿ, ದೇವಸ್ಥಾನ ಹೇಗಿದೆ ಏನಂತ ನೋಡ್ತಾ ಮತ್ತಷ್ಟು ವಿಶೇಷತೆಗಳನ್ನು ಈ ದೇವಸ್ಥಾನದ ಬಗ್ಗೆ ನಾವು ತಿಳಿಯೋಣ. ಮೃತ್ಯುಂಜಯ ದೇವಸ್ಥಾನ ಇರೋದು ಗೋಣಿಕೊಪ್ಪದಿಂದ ಕೇವಲ 19 ಕಿಲೋಮೀಟರ್ಗಳು ಮತ್ತು ಗೋಣಿಕೊಪ್ಪ ನಂತರ ಸಿಗುವಂಥ ಉದಿಕೇರಿಯಿಂದ ಕೇವಲ 7 ಕಿಲೋಮೀಟರ್ನಷ್ಟು ದೂರ ಇದೆ. ನೋಡಿ, ಇದೆ ನಮ್ಮ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಮುಖ್ಯ ದ್ವಾರ. ಸೊ ಬನ್ನಿ, ಒಳಗಡೆ ನೋಡೋಣ ಏನೇನು ವಿಶೇಷತೆ ಅಂತ. ಶ್ರೀ ಮೃತ್ಯುಂಜಯ ದೇವಸ್ಥಾನ, ಬಾಡಗರಕೆರೆ. ಇದು ಸುಮಾರು 400 ವರ್ಷ ಹಳೆಯ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಇಲ್ಲಿ ಪ್ರತಿದಿನ ಮಹಾಮೃತ್ಯುಂಜಯ ಹೋಮನ ಮಾಡ್ತಾರೆ. 12 ಗಂಟೆಯಿಂದ 1:30 ವರೆಗೂ ಹೋಮ ಅಥವಾ ಪೂಜೆ ನಡೆಯುತ್ತೆ. ಇಲ್ಲಿ ಪೂಜೆ ಅಥವಾ ಹೋಮ ಮಾಡಿಸೋರು ಬೆಳಗ್ಗೆ 11:30 ಒಳಗೆ ದೇವಸ್ಥಾನದಲ್ಲಿದ್ದು ಚೀಟಿನ ತಗೊಳ್ಬೇಕಾಗತ್ತೆ. ಈಗ ಈ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ. ಅದರಿಂದ ಡೆಕೋರೇಷನ್ನ ನೀವು ಸುತ್ತ ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ದೇವಸ್ಥಾನಕ್ಕೆ ಅರ್ಧ ಪ್ಯಾಂಟು ಚಡ್ಡಿ ಸ್ಟೇಡಸ್ ಉಡುಪು ಹಾಕೊಂಡ್ಬರೋಂತಿಲ್ಲ, ಮತ್ತು ಸೂತ್ಗ ಇರುವಂಥವರು ಈ ದೇವಸ್ಥಾನಕ್ಕೆ ಬರುವಂತಿಲ್ಲ. ಪ್ಲಾಸ್ಟಿಕ್ ಕವರ್, ಪೇಪರ್ ಅಥವಾ ಕಸವನ್ನು ಡಸ್ಟ್ಬಿನ್ನಲ್ಲೇ ಹಾಕಿ ದೇವಸ್ಥಾನದ ಸ್ವಚ್ಛತೆಯನ್ನು ನೀವು ಕಾಪಾಡಬೇಕಾಗಿದೆ. ಯಾರ ಹೆಸರಲ್ಲಿ ಚೀಟಿ ಬರೆದಿರ್ತೀರೋ ಅವರು ಮಾತ್ರ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ ಅದೆಷ್ಟು ಭಕ್ತರು ಆಕ್ಸಿಡೆಂಟ್ ಆದರೂ ಕೂಡ ಏನು ಪ್ರಾಬ್ಲಮ್ ಆಗದೆ ಇರೋಂಥ ಎಷ್ಟು ಅಚ್ಚರಿ ಸಂಗತಿಗಳು ಈ ಕ್ಷೇತ್ರದಲ್ಲಿ ನಡೆದಿದೆಯಂತೆ. ಅದೂ ಅಲ್ಲದೆ ಮೃತ್ಯುಂಜಯ ಹೋಮಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನ ಇರೋದರಿಂದ ಪ್ರತಿನಿತ್ಯ ತುಂಬ ಭಕ್ತಾದಿಗಳು ಇಲ್ಲಿ ಬಂದು ಮೃತ್ಯುಂಜಯ ಹೋಮ ಮತ್ತು ಇನ್ನಿತರ ಪೂಜೆಗಳನ್ನ ಈ ದೇವಸ್ಥಾನದಲ್ಲಿ ಮಾಡಿಸ್ತಾರೆ. ಈ ದೇವಸ್ಥಾನದಲ್ಲಿ ಹರಕೆಯನ್ನು ಹೊತ್ತರ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಮೃತ್ಯುಂಜಯ ಸ್ವಾಮಿಯ ಜೊತೆ ಶ್ರೀ ಮಹಾವಿಷ್ಣುವಿನ ಸನ್ನಿಧಾನ ಕೂಡ ಇದೆ. ಆದ್ದರಿಂದ ಇದು ಎರಡು ಶೈವರಿಗೂ ಹಾಗೂ ವೈಷ್ಣವರಿಗೂ ಒಂದು ಪವಿತ್ರವಾದ ದೇವಸ್ಥಾನವಾಗಿದೆ. ಪ್ರತಿದಿನ ಕೊನೆ ಪೂಜೆ ನಂತರ ಇಲ್ಲಿ ಅನ್ನದಾನ ಇರುತ್ತೆ. ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.